ಇನ್ನು 48 ಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ 47 ಕೋಟಿ ಹಗರಣ ಇದು, 48 ಅಲ್ಲ 47. ಸೊ ಆರೋಪಿ ಬಿಜೆಪಿಯ ಮಾಜಿ MLC ಡಿ ಎಸ್ ವೀರಯ್ಯಗೆ ಈಗ ಸದ್ಯಕ್ಕಂತೂ ಜಾಮೀನು ಸಿಕ್ಕಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸಿರುವಂಥದ್ದು, ವೀರಯ್ಯನ ಬಂಧಿಸಿ ಜೈಲಿಗೆ ಸೇರಿ ಅಧಿಕಾರಿಗಳು ಕಳುಹಿಸಿದ್ರು. ಸೊ ಈಗ ಸದ್ಯಕ್ಕೆ ರಿಲೀಫ್ ಅಂತೂ ಸಿಕ್ಕಿದೆ. ಕಳೆದ ಕೆಲ ದಿನಗಳಿಂದ ಡಿ ಎಸ್ ವೀರಯ್ಯ ಜೈಲಿನಲ್ಲಿದ್ದರು, ನಿಗಮದಲ್ಲಿ ಅಧ್ಯಕ್ಷರಾಗಿದ್ದರು. ಡಿ ಎಸ್ ವೀರಯ್ಯ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈಗ ಆದೇಶವನ್ನು ಕೊಟ್ಟಿರುವಂಥದ್ದು, ಅಂದರೆ ಡಿ ದೇವರಾಜ ಅರಸ ಟ್ರಕ್ ಟರ್ಮಿನಲ್ನಲ್ಲಿ ಆಗಿರುವಂಥ ಹಗರಣ ಇದು, 47 ಕೋಟಿ ವಿಚಾರವಾಗಿ ಆರೋಪಿ ಬಿಜೆಪಿಯ ಮಾಜಿ MLC ಡಿ ಎಸ್ ವೀರಯ್ಯಗೆ ಸದ್ಯಕ್ಕಂತೂ ಜಾಮೀನಂತೂ ಸಿಕ್ಕಿದೆ. ಸೊ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ರೀತಿಯಾಗಿ ಆದೇಶವನ್ನು ಹೊರಡಿಸಿರುವಂಥದ್ದು, ಕಳೆದ ಕೆಲ ದಿನಗಳ ಹಿಂದೆ ಇವರನ್ನು ಜೈಲಿನಲ್ಲಿ ಕಳುಹಿಸಲಾಗಿತ್ತು, ಜೈಲಿನಲ್ಲಿ ಇದ್ದರು, ನಿಗಮದಲ್ಲಿ ಅಧ್ಯಕ್ಷರಾಗಿದ್ದರು ಇವರು. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ಈ ರೀತಿಯಾಗಿ ಆದೇಶವನ್ನು ಹೊರಡಿಸಿರುವಂಥದ್ದು, ಅಂದರೆ ಜಾಮೀನು ಕೊಡಲಾಗಿದೆ. ನ್ಯಾಯಾಧೀಶ KN ಶಿವಕುಮಾರ್ ಅವರಿಂದ ಸಿಕ್ಕಿರುವಂಥ ಆದೇಶ, ನಿಗಮದ MD ಆಗಿದ್ದ ಸಂದರ್ಭದಲ್ಲಿ ಒಂದು 47-48 ಕೋಟಿ ರೂಪಾಯಿ ಹಗರಣ ಆಗಿದೆ ಅನ್ನುವಂಥ ಆರೋಪ ಇವರ ಮೇಲೆ ಇತ್ತು. ಸೊ ಯಾವುದೇ ಕಾಮಗಾರಿ ಮಾಡದೆ ಬಿಲ್ಲನ್ನು ಮಾಡಿದ್ದಾರೆ ಅನ್ನುವಂಥ ಭಾಳ ಗಂಭೀರ ಆರೋಪ ಇವರ ಮೇಲೆ ಇತ್ತು. ಇದೇ ಪ್ರಕರಣದಲ್ಲಿ ನಿಗಮದ MD ಶಂಕರ್ ಅರೆಸ್ಟ್ ಆಗಿದ್ದರು. ಸೊ ವಕೀಲೆ ವಂದನಾ ವೀರಯ್ಯ ಪರ ಜಾಮೀನು ಅರ್ಜಿಯನ್ನು ಸಲ್ಲಿಸಿದರು. ಸೊ ವೀರಯ್ಯ ಪರ ಈಗ ಸೀನಿಯರ್ ಕೌನ್ಸಿಲ್ ಶ್ಯಾಮ್ ಸುಂದರ್ ಇದ್ದಾರಲ್ಲ, ಅವರು ವಾದವನ್ನು ಮಂಡಿಸಿದರು. ವಾದ ಪ್ರತಿವಾದ ಆದ ನಂತರ ಕೊನೆಗೆ ಇವರಿಗೆ ಈಗ ಸದ್ಯಕ್ಕಂತೂ ಜಾಮೀನಂತೂ ಸಿಕ್ಕಾಗಿದೆ. ಅಂದರೆ 47 ಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವ್ರನ್ನ ಬಂಧಿಸಲಾಗಿತ್ತು. ಈಗ ಕೋರ್ಟ್ ಕೊಟ್ಟಿರುವಂಥ ಆದೇಶ, ಇವರು ಅರ್ಜಿಯನ್ನು ಸಲ್ಲಿಸಿದರು ಜಾಮೀನಿಗಾಗಿ, ಆ ಒಂದು ಜಾಮೀನು ಅರ್ಜಿ ಈಗ ಜಾಮೀನು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ನ್ಯಾಯಾಲಯ ಕಡೆಯಿಂದ ಆದೇಶ ಬಂದಿದೆ. ಹಾಗಾಗಿ ಸದ್ಯಕ್ಕಂತೂ ಇವರಿಗೆ ಬಿಗ್ ರಿಲೀಫ್, 47.50 ಕೋಟಿ ರೂಪಾಯಿ ಹಗರಣ ಆಗಿದೆ ಅನ್ನುವಂಥ ಆರೋಪ ಇವರ ಮೇಲೆ ಇತ್ತು. ಈ ಒಂದು ಪ್ರಕರಣದಿಂದ ಇವರು ಅರೆಸ್ಟ್ ಆಗಿದ್ದರು, ಈಗ ವಾಪಸ್ ಬಂದಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.